ಮುಖ್ಯವಾಗಿ ಕೊಡಗಿನ ಹಲವಾರು ಪ್ರದೇಶದಲ್ಲಿ ವ್ಯಾಪಕವಾದ ಮಳೆಯಾಗ್ತಾ ಇದೆ ಕೆ ಆರ್ ಎಸ್ ತುಂಬುವ ದೃಷ್ಟಿಯಿಂದ ಹೇಳ್ತಾ ಇರ್ತಕ್ಕಂಥದ್ದು ಕೊಡಗಿನ ಕಾವೇರಿ ನದಿ ಪಾತ್ರದಲ್ಲಿ ಭರ್ಜರಿ ಮಳೆಯಾಗ್ತಾ ಇದೆ ತಲಕಾವೇರಿ ಭಾಗಮಂಡಲ ನಾಪೋಕ್ಲು ಮಡಿಕೇರಿ ಸಿದ್ದಾಪುರ ನಗರ ಸೇರಿದಂತೆ ಎಲ್ಲೆಡೆ ಮಳೆಯಾಗ್ತಾ ಇದೆ ಬತ್ತಿದ್ದ ಕೆರೆಕಟ್ಟೆಗಳಲ್ಲಿ ಮತ್ತೆ ನೀರು ಸಂಗ್ರಹವಾಗ್ತಾ ಇದೆ ಕಾವೇರಿ ನದಿಯಲ್ಲಿ ನೀರಿನ ಮಟ್ಟ ನಿಧಾನಕ್ಕೆ ಏರಿಕೆ ಕೆ ಆರ್ ಎಸ್ಗೂ ಕೂಡ ಒಂದು ಎರಡಡಿ ನೀರು ಜಾಸ್ತಿ ಬಂದಿದೆ ಅಂತಕ್ಕಂಥ ಮಾಹಿತಿ ಈ ಬಾರಿ ಕೊಡಗು ಜಿಲ್ಲೆಯಲ್ಲಿ ಕಂಡು ಕೇಳಿರಾದಷ್ಟು ಬರದ ಛಾಯೆ ಕೊಡಗಿನಲ್ಲಿ ಆವರಿಸಿತ್ತು ಎಲ್ಲಿ ನೋಡಿದ್ರು ಕೂಡ ನೀರಿಗಾಗಿ ಪ್ರಾಣಿ ಪಕ್ಷಿಗಳ ಹಿಂದೆ ಹಿಡಿದು ಜನಸಾಮಾನ್ಯರು ಕೂಡ ನೀರಿಗಾಗಿ ಆಹಾಕಾರವನ್ನ ಪಡ್ತಾ ಇದ್ರು ವ್ಯತೆಯನ್ನ ಪಡ್ತಾ ಇದ್ರು ಅಷ್ಟೇ ಅಲ್ಲದೆ ಕೊಡಗಿನ ದುಬಾರೆ ಕಾವೇರಿ ನದಿಯ ಒಡಲು ಕೂಡ ಬತ್ತೋಗಿ ಇಲ್ಲಿರ್ತಕ್ಕಂಥ ಸಾಕಾನಿ ಶಿಬಿರದಲ್ಲಿ ಇರ್ತಕ್ಕಂಥ ಆನೆಗಳು ಕೂಡ ನೀರಿಗಾಗಿ ಸಂಕಷ್ಟವನ್ನ ಎದುರಿಸಿತ್ತು ಆದರೆ ಕಳೆದ ಒಂದು ವಾರದಿಂದ ಕೊಡಗಿನ ಸುತ್ತಮುತ್ತ ಉತ್ತಮ ಮಳೆ ಆಗ್ತಿರೋದ್ರಿಂದ ಕಾವೇರಿಗೆ ಮತ್ತೆ ಮರುಜೀವ ಬಂದಿದೆ ಅಂತಲೇ ಹೇಳ್ಬೋದು ಸದ್ಯ ಪಬ್ಲಿಕ್ ಟಿವಿ ದುಬಾರೆಯ ಕಾವೇರಿಯ ಮಡಿಲಿನಲ್ಲಿ ಇದೆ ಅಂತಲೇ ಹೇಳ್ಬೋದು ಯಾಕೆಂದ್ರೆ ನೀವು ನೋಡ್ಬೋದು ಕಾವೇರಿ ಯಾವ ಮಟ್ಟಿಗೆ ಹರಿತಿದಾಳ ಸರಾಗವಾಗಿ ಕಾವೇರಿ ನದಿಯಲ್ಲಿ ನೀರು ಹರಿತಾ ಇದೆ ಕಳೆದ ಬಾರಿ ಕಳೆದ ಒಂದು ವಾರದ ಹಿಂದೆ ಇದೇ ಪಬ್ಲಿಕ್ ಟಿವಿ ಇಲ್ಲಿ ಬಂದಂತಹ ಸಂದರ್ಭದಲ್ಲಿ ಸೊ ಸುತ್ತಲೂ ಬಂಡೆಯಿಂದಲೇ ಗೋಚರಿಸ್ತಿತ್ತು ಆರಾಮಲ್ಲೇ ನಡ್ಕೊಂಡು ಹೋಗ್ಬೋದಾಗಿತ್ತು ಅಲ್ಲಲ್ಲಿ ತಗ್ಗು ಪ್ರದೇಶಗಳಲ್ಲಿ ಒಂದಷ್ಟು ನೀರಿನ ಮೂಮೆಂಟ್ಸ್ ಇತ್ತು ಹೊರತು ಇನ್ಯಾವುದೂ ಕೂಡ ಇಲ್ಲಿ ಯಾವ ಭಾಗದಲ್ಲೂ ಇತ್ತಿರಲಿಲ್ಲ ಅಷ್ಟೇ ಅಲ್ಲದೆ ಜಲಚರಗಳು ಮೀನುಗಳು ಕೂಡ ಸಾಕು ಸಂಪೂರ್ಣವಾಗಿ ಆಮ್ಲಜನಕದ ಕೊರತೆಯಿಂದ ಸತ್ತೋಗಿದ್ದಂತಹದ್ದು ಕೂಡ ಕಂಡು ಬರ್ತಾ ಇತ್ತು ಹೀಗಾಗಿ ಸುತ್ತಮುತ್ತ ಏನು ಓಡಾಟವನ್ನು ನಡೆಸ್ತಿದ್ವಿ ಅದರ ಮೀನುಗಳು ಸತ್ತಂತಹ ಸಂದರ್ಭದಲ್ಲಿ ಮೂಗಿಗೆ ದುರ್ವಾಸನೆ ಕೂಡ ಬಡಿತಾ ಇತ್ತು ಆದರೆ ತದ್ವಿರುದ್ಧವಾಗಿ ಇವತ್ತು ಏನು ನೀರು ಕಾವೇರಿ ನದಿಯಲ್ಲಿ ನೀರು ಹರಿತಿರೋದ್ರಿಂದ ಸಂಪೂರ್ಣವಾಗಿ ಕಾವೇರಿಗೆ ಮರುಜೀವ ಬಂದಿರತಕ್ಕಂಥದ್ದು ತನ್ನ ಹಳೆಯ ಗತ ವೈಭವವನ್ನು ಮತ್ತೆ ಸಾರ್ತಾ ಇದ್ದಾಳೆ ಅಂತಲೇ ಹೇಳ್ಬೋದು ಯಾಕೆಂದ್ರೆ ಇಲ್ಲಿಯ ಜನಗಳು ಕಾವೇರಿಯ ಒಡಲಿನಲ್ಲಿ ನೀರಿಲ್ದೇನೆ ಕಾವೇರಮ್ಮ ಕಾಪಾಡಮ್ಮ ನಮ್ಮ ದಾಹವನ್ನು ನೀಗಿಸಮ್ಮ ಅಂತ ದೇವರ ಮೊರೆಗೆ ಹೋಗಿರ್ತಕ್ಕಂಥದ್ದು ಕೂಡ ನಾವಿಲ್ಲಿ ಈ ಹಿಂದಿನ ದಿನಗಳಲ್ಲಿ ಕಂಡಿದ್ವಿ ಆದರೆ ಇವತ್ತು ಕಾವೇರಿಯ ಒಡಲಿನಲ್ಲಿ ನೀರು ಸರಾಗವಾಗಿ ಕಾವೇರಿ ಹರಿತಾ ಇದ್ದಾಳೆ ಸುತ್ತಮುತ್ತ ಇರ್ತಕ್ಕಂಥ ಪ್ರವಾಸಿಗರು ಕೂಡ ಕಾವೇರಿಯಲ್ಲಿ ದುಮ್ಮಿಕ್ಕುವಂತಹ ನದಿ ನೀರಿನಲ್ಲಿ ತುಂಬ ಎಂ ಎಂಜಾಯ್ಮೆಂಟ್ ಕೂಡ ಮಾಡ್ತಾ ಇದ್ದಾರೆ ದೇಶ ವಿದೇಶದಿಂದ ಬಂದಂತಹ ಪ್ರವಾಸಿಗರು ಕೂಡ ನದಿಯ ನೀರಿನಲ್ಲಿ ಮೋಜು ಮಸ್ತಿ ಕೂಡ ಮಾಡ್ತಾ ಇರ್ತಕ್ಕಂಥದ್ದು ನೀವು ಇಲ್ಲಿ ದೃಶ್ಯದಲ್ಲಿ ನೋಡ್ಬೋದು ಮಕ್ಕಳ ಹಾದಿಯಾಗಿ ಯುವಕರು ಕೂಡ ಬಂದಿರ್ತಕ್ಕಂಥದ್ದು ಅಷ್ಟೇ ಅಲ್ಲದೆ ಪ್ರವಾಸೋದ್ಯಮ ಚಟುವಟಿಕೆ ಕೂಡ ಒಂದಷ್ಟು ಹಿಂದೆಟನ್ನು ಹಾಕಿತ್ತು ನೀವು ನೋಡ್ಬೋದು ಏನು ಬೋಟ್ಗಳನ್ನ ನೋಡಿದ್ರೆ ಬೋಟ್ಗಳೆಲ್ಲ ಸ್ತಬ್ಧವಾಗಿ ಕೂಡ ನಿಂತಿತ್ತು ಆದರೆ ಮಳೆಯ ನೀರು ಒಂದಷ್ಟು ಕಾವೇರಿ ನದಿಯಲ್ಲಿ ಸರಾಗವಾಗಿ ಹರಿಯೋಕೆ ಶುರುವಾದಾಗ ಬೋಟ್ ಗಳು ಕೂಡ ಕೂಡ ಏನು ರಿವರ್ ರಾಫ್ಟಿಂಗ್ ಅಂತ ಏನು ಹೇಳಿದ್ರೆ ಅದು ಕೂಡ ಆರಂಭಿಸಿದ್ದಾರೆ ಈಗಾಗಲೇ ಜನಸ ಜನಸಾಮಾನ್ಯರು ಪ್ರವಾಸಿಗರು ಕೂಡ ಅದರತ್ತ ಆಕರ್ಷಣೆ ಕೂಡ ಆಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲದೆ ಸಾಕಾನೆಗಳು ಕೂಡ ನದಿಗೆ ಬಂದು ಸ್ನಾನವನ್ನು ಮಾಡುವಂಥದ್ದು ಕೂಡ ಬಹಳ ಸ್ಪಷ್ಟವಾಗಿ ಗೋಚರಿಸ್ತಿದೆ ಬರೀ ಇಷ್ಟು ಮಾತ್ರ ಅಲ್ಲ ಕಾಡ ಕಾಡಾನೆಗಳು ಕೂಡ ದುಬಾರಿಯ ಸಾಕ ಏನು ಕಾವೇರಿಯ ಒಡಿಲಿನಲ್ಲಿ ಬಂದು ಸ್ನಾನವನ್ನು ಕೂಡ ಮಾಡುವಂಥದ್ದು ಜಲ ಕ್ರೀಡೆಯನ್ನು ಮಾಡಿ ಹೋಗುವಂಥದ್ದು ಕೂಡ ಬಹಳ ಬಹಳಷ್ಟು ಪಬ್ಲಿಕ್ಟಿವಿಗೂ ಕೂಡ ನೀವು ಸಹಜವಾಗಿ ಆ ದೃಶ್ಯಗಳನ್ನ ನೋಡಿರ್ತೀರ ಸೊ ನೀವು ಆ ಭಾಗದಲ್ಲಿ ನೋಡಿದ್ರೆ ಕಾವೇರಿ ಯಾ ಯಾವ ರೀತಿ ಸಮೃದ್ಧಿಯಾಗಿ ಹರಿತಿದ್ದಾಳೆ ಅಂದರೆ ನೀರಿಗಾಗಿ ಆಹಾಕಾರ ಸಂಕಷ್ಟವನ್ನು ಎದುರಿಸ್ತಿದ್ದ ಕೊಡಗಿನ ಜನರಿಗೆ ಒಂದು ರೀತಿ ಖುಷಿಯಾಗಿರ್ತಕ್ಕಂಥದ್ದು ಇದೇ ರೀತಿ ಕಾವೇರಿಯ ಒಡಲು ತುಂಬಿ ಮತ್ತೊಂದಷ್ಟು ಖುಷಿಯನ್ನು ಕೊಡ್ತಾಳೆ ಹೀಗಾಗಿ ಪ್ರವಾಸೋದ್ಯಮ ಕೂಡ ಒಂದಷ್ಟು ಚೇತರಿಕೆಯನ್ನು ಕೊಡಗು ಜಿಲ್ಲೆಯ ಬಹುತೇಕ ಭಾಗಗಳಲ್ಲೂ ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ ಸೊ ಹೀಗಾಗಿ ಕೊಡಗಿನಲ್ಲಿ ಕಾವೇರಿಯ ಒಡಲಿನಲ್ಲಿ ನೀರು ಹರಿತರೆ ಕಾವೇರಿಗೆ ಮತ್ತೊಮ್ಮೆ ಕಳೆ ಬಂದಿರತಕ್ಕಂಥದ್ದು ಹೀಗಾಗಿ ಜಿಲ್ಲೆಯ ಜನರು ಒಂದು ರೀತಿ ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕ್ಯಾಮ್ರಾಮನ್ ಶಿವ ಜೊತೆ ಮಲ್ಲಿಕಾರ್ಜುನ್ ಪಬ್ಲಿಕ್ ಟಿ ವಿ ಮಡಿಕೇರಿ